ನಮಸ್ಕಾರ ಮಕ್ಕಳೇ. ಹತ್ತನೇ ತರಗತಿಯ ಗಣಿತ ವಿಷಯಕ್ಕೆ ಸಂಬಂಧಿಸಿದಂತೆ ಫೆಬ್ರವರಿ 2022ರಲ್ಲಿ ನಡೆದ ರಾಜ್ಯಮಟ್ಟದ ಪೂರ್ವ ಸಿದ್ಧತಾ ಪರೀಕ್ಷೆಯ ಪ್ರಶ್ನೆ ಸಂಖ್ಯೆ 23 ಹಾಗೂ 27ಕ್ಕೆ ಉತ್ತರಿಸೋದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. 23ನೇ ಪ್ರಶ್ನೆ ಏನಿದೆ ನೋಡ್ರಿ, 2.3 ಮತ್ತು 6.6 ಈ ಬಿಂದುಗಳ ನಡುವಿನ ದೂರವನ್ನು ದೂರ ಸೂತ್ರ ಉಪಯೋಗಿಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಅಂದರೆ ಎರಡು ಬಿಂದು ಕೊಟ್ಟು ಅವುಗಳ ನಡುವಿನ ದೂರವನ್ನು ದೂರ ಸೂತ್ರ ಬಳಸಿ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಪ್ರಶ್ನೆ ನಿರ್ದೇಶಾಂಕ ರೇಖಾಗಣಿತ ಪಾಠಕ್ಕೆ ಸಂಬಂಧಿಸಿರುವ ಪ್ರಶ್ನೆಯಾಗಿತ್ತು. ಈ ಪಾಠದಲ್ಲಿ ಮುಖ್ಯವಾಗಿ 5 ಸೂತ್ರಗಳು ಬರ್ತವೆ. ಮೊದಲನೆಯದು ದೂರ ಸೂತ್ರ, ಎರಡನೆಯದು ಮೂಲ ಬಿಂದುವಿನಿಂದ ಇರುವ ದೂರ ಸೂತ್ರ, ಮೂರನೆಯದು ಭಾಗ ಪ್ರಮಾಣ ಸೂತ್ರ, ನಾಲ್ಕನೇದು ಮಧ್ಯಬಿಂದು ಸೂತ್ರ, ಐದನೇದು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ. ಈ 5 ಸೂತ್ರಗಳು ಬಹಳ ಇಂಪಾರ್ಟೆಂಟ್. ಯಾಕೆಂದರೆ ಇದೇ ಪ್ರಶ್ನೆ ಪತ್ರಿಕೆಯ ಪ್ರಶ್ನೆ ಸಂಖ್ಯೆ ಹನ್ನೆರಡು ಮಧ್ಯಬಿಂದು ಸೂತ್ರವನ್ನೇ ಕೇಳಿದ್ದಾರೆ. ಅಲ್ಲಿ ಮಧ್ಯಬಿಂದು ಸೂತ್ರ ಬರೀರಿ ಅಂತ ಕೇಳಿದ್ದಾರೆ. ಹಾಗೂ ಈ ಪ್ರಶ್ನೆ ನೋಡಿ, 23ನೇ ಪ್ರಶ್ನೆಯಲ್ಲಿ ದೂರ ಸೂತ್ರದ ಮೇಲೆ ಲೆಕ್ಕ ಇದೆ. ಹಾಗೂ 27ನೇ ಪ್ರಶ್ನೆಯಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಬಳಸ್ತೀವಿ ಹಾಗೂ ಭಾಗ ಪ್ರಮಾಣ ಸೂತ್ರವನ್ನು ಕೂಡ ಬಳಸ್ತೀವಿ. ನೋಡಿ, ಇದೇ ಪ್ರಶ್ನೆ ಪತ್ರಿಕೆಯಲ್ಲಿ 4 ಸೂತ್ರಗಳನ್ನು ಉಪಯೋಗ ಮಾಡ್ತಿದ್ದೀವಿ. ಹಾಗಾಗಿ ಈ 5 ಸೂತ್ರಗಳು ಬಹಳ ಬಹಳ ಇಂಪಾರ್ಟೆಂಟ್. ಪರೀಕ್ಷೆಯಲ್ಲಿ 1 ಅಂಕದ ಪ್ರಶ್ನೆ ಗ್ಯಾರಂಟಿ, ಅದು ಭಾಗ ಪ್ರಮಾಣ ಸೂತ್ರ ಅಥವಾ ಮಧ್ಯಬಿಂದು ಸೂತ್ರದ ಮೇಲೇ ಕೇಳ್ತಾರೆ. ಹಾಗೂ 2 ಅಂಕದ ದೂರ ಸೂತ್ರದ ಲೆಕ್ಕ ಗ್ಯಾರಂಟಿ ಇರುತ್ತೆ. ಹಾಗೂ 3 ಅಂಕದ ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ, ಅಂದರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರದ ಮೇಲಿನ ಒಂದು ಲೆಕ್ಕ ಗ್ಯಾರಂಟಿ ಬಂದೇ ಬರ್ತದೆ. ಹಂಗಾಗಿ ಈ 5 ಸೂತ್ರಗಳು ಬಹಳ ಪ್ರಮುಖವಾದ ಸೂತ್ರಗಳಾಗಿದ್ದು 5 ಸೂತ್ರಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡು ಲೆಕ್ಕಗಳನ್ನು ಪ್ರಾಕ್ಟೀಸ್ ಮಾಡಿಕೊಳ್ಳ್ರಿ. ಇದರಿಂದ ನೀವು ಕನಿಷ್ಠ 6 ಅಂಕಗಳನ್ನು ಗ್ಯಾರಂಟಿ ಕಳಿಸ್ಬೋದು. ಹಾಗಾಗಿ ಈ 23ನೇ ಪ್ರಶ್ನೆಯನ್ನು ಹೇಗೆ ಉತ್ತರಿಸಬಹುದು ದೂರ ಸೂತ್ರ ಉಪಯೋಗಿಸಿ ಅನ್ನೋದನ್ನು ನೋಡೋಣ. ಇಲ್ಲಿ ದೂರ ಸೂತ್ರವನ್ನು ಬಳಸಬೇಕಾಗಿರೋದ್ರಿಂದ ಮೊದಲಿಗೆ ದೂರ ಸೂತ್ರ ಬರ್ಕೊಳ್ಳೋಣ. ಸೂತ್ರಕ್ಕೆ 1/2 ಮಾರ್ಕ್ಸ್ ಇರುತ್ತೆ, ಬರೆಯೋದನ್ನು ಮರಿಬಾರ್ದು. ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವಯರ್ ಪ್ಲಸ್ y2 - y1 ಹೋಲ್ ಸ್ಕ್ವಯರ್. ಈಗ ಇದೇ ಸೂತ್ರವನ್ನು, ಅಂದರೆ ಈ ದೂರ ಸೂತ್ರವನ್ನೇ ನಾವು ಈ ಥರ ಕೂಡ ಬರೀಬಹುದು ನೋಡಿರಿ. ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್, ಇದು x2 - x1 ಬದಲಾಗಿ x1 - x2 ಹೋಲ್ ಸ್ಕ್ವಯರ್ ಪ್ಲಸ್ ಇಲ್ಲಿ ಕೂಡ y2 - y1 ಬದಲಾಗಿ y1 - y2 ಹೋಲ್ ಸ್ಕ್ವಯರ್. ಇಲ್ಲಿ ಸ್ಕ್ವಯರ್ ಇರೋದ್ರಿಂದ ನಾವು ಈ ಪದಗಳನ್ನು ಅದಲು ಬದಲು ಮಾಡಿ ಬರೀಬಹುದು. ಸ್ಕ್ವಯರ್ ಇರಲಿಲ್ಲ ಅಂದರೆ ಬರೀಲಿಕ್ಕೆ ಬರಲ್ಲ. ಒಂದು ವೇಳೆ 1 ಅಂಕದ ಬಹು ಆಯ್ಕೆ ಪ್ರಶ್ನೆಯಲ್ಲಿ ಅವರೇನಾರ ದೂರ ಸೂತ್ರ ಯಾವುದು ಅಂತ ಕೇಳಿ ಇದನ್ನು ಕೊಟ್ಟಿದ್ರೆ ನೀವು ಇದನ್ನೇ ದೂರ ಸೂತ್ರ ಅಂತ ಉತ್ತರ ಆಯ್ಕೆ ಮಾಡಬೇಕಾಗ್ತದೆ. ಯಾಕೆಂದರೆ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೂಡ ಇಂಥದ್ದೇ ಒಂದು ಪ್ರಶ್ನೆ ಬಂದಿತ್ತು. ಅದರಲ್ಲಿ 4 ಆಪ್ಷನ್ಗಳನ್ನು ಕೊಟ್ಟು 4ರಲ್ಲಿ ಇದು ಸರಿಯಾದ ಉತ್ತರವನ್ನು ಕೊಟ್ಟಿದ್ರು. ನೀವು ಇದನ್ನು ಪ್ರಾಕ್ಟೀಸ್ ಮಾಡಿಕೊಂಡಿದ್ರೆ ಇದನ್ನು ಕೂಡ ತಿಳ್ಕೊಂಡಿರಬೇಕು. ಇದು ಕೂಡ ದೂರ ಸೂತ್ರನೇ, x2 - x1 ಹೋಲ್ ಸ್ಕ್ವಯರ್ ಬದಲಾಗಿ ನಾವು x1 - x2 ಹೋಲ್ ಸ್ಕ್ವಯರ್ ಅಂತ ಕೂಡ ಬರೀಬಹುದು. y2 - y1 ಹೋಲ್ ಸ್ಕ್ವಯರ್ ಬದಲಾಗಿ y1 - y2 ಹೋಲ್ ಸ್ಕ್ವಯರ್ ಅಂತ ಕೂಡ ಬರೀಬೋದು. ಯಾಕೆ ಅಂದರೆ ಒಂದು ಉದಾಹರಣೆ ನೋಡಿರಿ, -2 + 3 ಅಂತಿದೆ ಅಂತ ಇಟ್ಕೊಳ್ರಿ. ಇದನ್ನು ಸ್ಕ್ವಯರ್ ಮಾಡೋಣ. -2 + 3 ಇವೆರಡನ್ನು ಕಳೆದಾಗ ನಮ್ಗೆ ಏನು ಬರುತ್ತೆ, +1 ಸ್ಕ್ವಯರ್ ಆಗುತ್ತೆ. ಈಗ ಈ ಪದಗಳನ್ನು ಉಲ್ಟಾ ಮಾಡಿ ಬರ್ಕೊಳ್ಳೋಣ. ಅಂದರೆ +3 - 2 ಇದನ್ನು ಸ್ಕ್ವಯರ್ ಮಾಡಿದಾಗ ಏನು ಬರುತ್ತೆ ನೋಡಿರಿ, ಮತ್ತೆ ಇವೆರಡನ್ನು ಕಳೀಬೇಕಾಗ್ತದೆ. ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ +1 ಹೋಲ್ ಸ್ಕ್ವಯರ್. ನೋಡಿರಿ, ಎರಡು ಸೇಮ್ ಬಂದವಲ್ಲ, ಸ್ಕ್ವಯರ್ ಇರೋದ್ರಿಂದ ನಾವು ಅದಲು ಬದಲು ಮಾಡಿ ಬರೆದಾಗ ಉತ್ತರ ಸೇಮ್ ಇರುತ್ತೆ. ಹಂಗಾಗಿ ಈ ದೂರ ಸೂತ್ರದಲ್ಲಿ ನಾವು x2 - x1 ಹೋಲ್ ಸ್ಕ್ವಯರ್ ಬದಲಾಗಿ x1 - x2 ಹೋಲ್ ಸ್ಕ್ವಯರ್ ಅಂತ ಕೂಡ ಬರೀಬೋದು. y2 - y1 ಹೋಲ್ ಸ್ಕ್ವಯರ್ ಬದಲಾಗಿ y1 - y2 ಹೋಲ್ ಸ್ಕ್ವಯರ್ ಅಂತ ಕೂಡ ಬರೀಬೋದು. ಅಂದರೆ ಇದನ್ನು ಕೂಡ ನೀವು ತಿಳ್ಕೊಂಡಿರಿ. ಒಂದು ವೇಳೆ 1 ಅಂಕದ ಪ್ರಶ್ನೆಯಲ್ಲಿ ಇದನ್ನು ಕೇಳಿದರೆ ಇದು ಸರಿಯಾದ ಉತ್ತರ ಆಗಿರ್ತದೆ. ಈಗ ನಾವಿಲ್ಲಿ ಈ ದೂರ ಸೂತ್ರವನ್ನು ಬರೆದಿದ್ದೀವಿ. ಅವರು ಕೊಟ್ಟಿರುವಂತಹ ಬಿಂದುಗಳು 2.3 ಹಾಗೂ 6.6 ಅಂತಿದೆ. ಮೊದಲನೇ ಬಿಂದುವನ್ನು x1 y1 ಅಂತ ಇಟ್ಕೊಳ್ಳೋಣ, x1 y1. ಎರಡನೇ ಬಿಂದುವನ್ನು x2 y2 ಅಂತ ಇಟ್ಕೊಳ್ಳೋಣ. ಈಗ ಈ ಬೆಲೆಗಳನ್ನು ಸೂತ್ರದಲ್ಲಿ ಹಾಕ್ಕೊಳ್ಳೋಣ. ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ x2 ಅಂದರೆ 6 - x1 ಅಂದರೆ 2 ಹೋಲ್ ಸ್ಕ್ವಯರ್ ಪ್ಲಸ್ y2 ಅಂದರೆ 6 - y1 ಅಂದರೆ 3
ಇದಿಷ್ಟಕ್ಕೆ ಸ್ಕ್ವೇರ್. ಇಲ್ಲಿ ಈ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ನೀವು ಚಿಹ್ನೆಗಳನ್ನು ಬಹಳ ಹುಷಾರಾಗಿ ಬರೀಬೇಕಾಗ್ತದೆ, ಯಾಕಂದರೆ ಚಿಹ್ನೆಗಳಲ್ಲಿ ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಉತ್ತರ ತಪ್ಪಾಗಿ ಬರ್ತದೆ. ಹಾಗಾಗಿ ಇಲ್ಲಿ ನಿರ್ದೇಶಾಂಕಗಳನ್ನು ಬರೀಬೇಕಾದ್ರೆ ಚಿಹ್ನೆ ಸಮೇತ ನೋಡಿಕೊಂಡು ಹುಷಾರಾಗಿ ಬರೀಬೇಕು. ಒಂದು ವೇಳೆ ಮೈನಸ್, ಉದಾಹರಣೆಗೆ ಎಕ್ಸ್ ಒನ್ನಿನ ಬೆಲೆ ಪ್ಲಸ್ ಎರಡರ ಬದಲಾಗಿ ಮೈನಸ್ ಎರಡು ಇದೆ ಅಂತ ಇಟ್ಕೊಳ್ಳ್ರೆ, ಅಂದರೆ ಇದೇ ಲೆಕ್ಕದಲ್ಲಿ ಎಕ್ಸ್ ಒನ್ ಏನಾದರೂ ಎಕ್ಸ್ ಒನ್ ಪ್ಲಸ್ ಎರಡರ ಬದಲಾಗಿ ಮೈನಸ್ ಎರಡು ಇದ್ದರೆ ನಾವು ಆಗ ಇದನ್ನೇನು ಬರೀಬೇಕಾಗ್ತಿತ್ತು, ರೂಟ್ ಇದು ಆರು ಮೈನಸ್ ಎಕ್ಸ್ ಒನ್ ಅಂದರೆ ಮೈನಸ್ ಎರಡಾಗಿದ್ದರೆ ಬ್ರಾಕೆಟ್ ಹಾಕಿ ಮೈನಸ್ ಎರಡು ಬರೆದು ಇದಿಷ್ಟಕ್ಕೆ ಸ್ಕ್ವಯರ್ ಅಂತ ಬರೀಬೇಕಾಗ್ತದೆ. ಈ ಥರ ಮೈನಸ್ ಚಿಹ್ನೆಗಳಿದ್ದಾಗ ಹುಷಾರಾಗಿ ಬರ್ಕೋಬೇಕು. ಒಂದು ವೇಳೆ ಎಕ್ಸ್ ಟು ಪ್ರಾರಂಭದಲ್ಲಿ ಅಂದರೆ ಬ್ರಾಕೆಟ್ ಪಕ್ಕದಲ್ಲಿನೇ ಮೈನಸ್ ಚಿಹ್ನೆ ಬಂದರೆ ನಾವು ನೇರವಾಗಿ ಈ ಥರ ಬರೀಬೋದು, ಬ್ರಾಕೆಟ್ ಹಾಕಿ ಮೈನಸ್ ಆರು ಆಮೇಲೆ ಮೈನಸ್ ಇದು ಎರಡು ಹೋಲ್ ಸ್ಕ್ವೇರ್ ಅಂತ ಈ ಥರ ಬರೀಬೋದು. ಅಂದರೆ ಬ್ರಾಕೆಟ್ ಪಕ್ಕದಲ್ಲಿ ಮೈನಸ್ ಚಿಹ್ನೆ ಬಂದರೆ ನೀವು ಮತ್ತೆ ಬ್ರಾಕೆಟ್ ಹಾಕೋ ಅವಶ್ಯಕತೆ ಇಲ್ಲ. ಆದರೆ ಚಿಹ್ನೆಯ ಪಕ್ಕದಲ್ಲಿ ಚಿಹ್ನೆ ಬಂದರೆ, ಅಂದರೆ ಮೈನಸ್ ಪಕ್ಕದಲ್ಲಿ ಅಥವಾ ಪ್ಲಸ್ ಪಕ್ಕದಲ್ಲಿ ಮೈನಸ್ ಚಿಹ್ನೆ ಬಂದರೆ ನೀವು ಕಂಪಲ್ಸರಿ ಬ್ರಾಕೆಟ್ ಹಾಕಿನೇ ಬರೀಬೇಕಾಗ್ತದೆ. ಹಂಗಾಗಿ ಈ ಥರ ಬಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ನೀವು ಉತ್ತರ ಬೆಲೆಗಳನ್ನು ಹಾಕಿ ಮುಂದೆ ಲೆಕ್ಕಾಚಾರ ಮಾಡಬೇಕಾಗ್ತದೆ. ಈಗ ಈ ಲೆಕ್ಕ ಸುಲಭವಾಗಿದೆ, ನೇರವಾಗಿಯೇ ಅವರು ಮೈನಸ್ ಚಿಹ್ನೆಗಳೇನು ಕೊಟ್ಟಿಲ್ಲ, ಹಾಗಾಗಿ ಡೈರೆಕ್ಟಾಗಿನೇ ಬೆಲೆಗಳು ಹಾಕಿದ್ದೀನಿ. ಈಗ ಆರು ಮೈನಸ್ ಎರಡು ಇವು ಕಳೆದಾಗ ನಾಲ್ಕು ಉಳಿಯಿತು, ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಆರು ಮೈನಸ್ ಎರಡು ನಾಲ್ಕು ಸ್ಕ್ವಯರ್ ಪ್ಲಸ್, ಇಲ್ಲಿ ಕೂಡ ಆರು ಮೈನಸ್ ಮೂರು ಕಳೆದಾಗ ಮೂರು ಇದಕ್ಕೆ ಸ್ಕ್ವಯರ್ ಆಯಿತು. ಈಗ ಸ್ಕ್ವಯರ್ ಮಾಡ್ಕೊಳ್ಳೋಣ, ನಾಲ್ಕರ ವರ್ಗ ಎಷ್ಟು ಹದಿನಾರಲ್ಲ, ಡಿ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ನಾಲ್ಕ ನಾಲ್ಕಲೆ ಹದಿನಾರು ಪ್ಲಸ್ ಮೂರರ ವರ್ಗ ಮೂರ ಮೂರಲೆ ಒಂಬತ್ತು. ಈಗ ಹದಿನಾರು ಒಂಬತ್ತು ಕೂಡಿದಾಗ ಇಪ್ಪತ್ತೈದು ಆಯಿತು, ಅಂದರೆ ಈಕ್ವಲ್ ಟು ಸ್ಕ್ವಯರ್ ರೂಟ್ ಆಫ್ ಇಪ್ಪತ್ತೈದು. ಇಪ್ಪತ್ತೈದು ಪೂರ್ಣ ವರ್ಗ ಸಂಖ್ಯೆ ಅಲ್ಲ, ಇದರ ವರ್ಗ ಮೂಲ ಎಷ್ಟು ಐದಲ್ಲ, ಅಂದರೆ ಇದನ್ನು ನಾವು ರೂಟ್ ಐದು ಸ್ಕ್ವಯರ್ ಅಂತ ಬರೋದು, ಸ್ಕ್ವಯರು ರೂಟು ಕ್ಯಾನ್ಸಲ್ ಮಾಡಿ ಕೊನೆಗೆ ಐದು ಅಂತ ಬರೀಬೋದು, ಡಿ ಈಕ್ವಲ್ ಟು ಐದು, ಅಥವಾ ನೇರವಾಗಿ ರೂಟ್ ಇಪ್ಪತ್ತೈದನ್ನೇ ನಾವು ಡೈರೆಕ್ಟಾಗಿ ಐದು ಅಂತ ಕೂಡ ಬರೀಬೋದು. ಹಾಗಾದರೆ ಆ ಎರಡು ಬಿಂದುಗಳ ನಡುವಿನ ದೂರ ಎಷ್ಟು, ಐದು ಮಾನಗಳು. ಈ ಥರ ನಾವು ಉತ್ತರವನ್ನು ದೂರಸೂತ್ರ ಬಳಸಿ ಕಂಡುಹಿಡ್ಕೋಬಹುದು. ದೂರಸೂತ್ರದ ಮೇಲೆ ಗ್ಯಾರಂಟಿ ಎರಡು ಅಂಕದ ಒಂದು ಪ್ರಶ್ನೆ ಬಂದೇ ಬರ್ತದೆ. ಇಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಿಗೆ ಹಾಕಿರ್ತೀನಿ, ನೀವು ಆ ಪ್ರಶ್ನೆಗಳನ್ನು ಕೂಡ ನೋಡಿ ಪ್ರಾಕ್ಟೀಸ್ ಮಾಡ್ಕೋಬಹುದು. ಈಗ ಇಪ್ಪತ್ತೇಳನೇ ಪ್ರಶ್ನೆಯನ್ನು ನೋಡೋಣ. ಇಪ್ಪತ್ತೇಳನೇ ಪ್ರಶ್ನೆ ಏನಿದೆ ನೋಡಿರಿ, ಎ ಏಳು ಕಮ ಮೈನಸ್ ಎರಡು, ಬಿ ಐದು ಕಮ ಒಂದು, ಸಿ ಮೂರು ಕಮ ಕೆ, ಬಿಂದುಗಳು ಸರಳ ರೇಖಾಗತವಾಗಿದ್ದರೆ ಕೆ ಬೆಲೆಯನ್ನು ಕಂಡುಹಿಡಿಯಿರಿ, ಅಂದರೆ ಕೆನ ಬೆಲೆಯನ್ನು ಕಂಡುಹಿಡಿಯಬೇಕು. ಇದು ಇಂಪಾರ್ಟೆಂಟ್ ನೋಡಿರಿ, ಸರಳ ರೇಖಾಗತವಾಗಿದ್ದರೆ ಅಂದರೆ ಈ ಮೂರು ಬಿಂದುಗಳನ್ನು ಕೊಟ್ಟಾರ, ಈ ಮೂರು ಬಿಂದುಗಳು ಏನಾಗಿದ್ದಾವೆ, ಸರಳ ರೇಖಾಗತವಾಗಿದ್ದಾವೆ. ಸರಳ ರೇಖಾಗತ ಅಂದರೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಇದಾವೆ ಅಂತ ಅರ್ಥ. ಇದು ಎ ಇದು ಬಿ ಇದು ಸಿ, ಮೂರು ಬಿಂದುಗಳು ಸರಳ ರೇಖಾಗತವಾಗಿದ್ದಾವೆ. ಈಗ ನಮಗೆ ತಿಳಿದಿರುವಂತೆ ಈ ಪಾಠದಲ್ಲಿ ಐದು ಸೂತ್ರಗಳಿದ್ದಾವೆ, ದೂರಸೂತ್ರ, ಮೂಲ ಬಿಂದುವಿನಿಂದ ಇರುವ ದೂರ ಸೂತ್ರ, ಭಾಗ ಪ್ರಮಾಣ ಸೂತ್ರ, ಮಧ್ಯಬಿಂದು ಸೂತ್ರ, ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಹಾಗಾದರೆ ಈ ಲೆಕ್ಕಕ್ಕೆ ಯಾವ ಸೂತ್ರ ಬಳಸಬೇಕು ನೋಡಿ, ಯಾವ ಸೂತ್ರ ಬಳಸಬೇಕಂದ್ರೆ ಇಲ್ಲಿ ಕೂಡ ನಾವು ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನೇ ಬಳಸಬೇಕು. ಯಾಕೆ ಅಂದರೆ ಒಂದು ವೇಳೆ ಈ ಮೂರು ಬಿಂದುಗಳು ಸರಳ ರೇಖಾಗತ ಆಗಿರಲಿಲ್ಲ ಅಂದರೆ, ಅಂದರೆ ಈ ಥರ ಸರಳ ರೇಖಾಗತವಾಗಿರಲಿಲ್ಲ ಅಂದರೆ ಈ ಮೂರು ಬಿಂದುಗಳನ್ನು ಸೇರಿಸಿದಾಗ ನಮಗೊಂದು ತ್ರಿಭುಜ ಉಂಟಾಗ್ತದೆ. ಎ ಬಿ ಸಿ ಎನ್ನುವ ಮೂರು ಬಿಂದುಗಳನ್ನು ಸೇರಿಸಿದಾಗ ತ್ರಿಭುಜ ಉಂಟಾಗ್ತದೆ. ಈ ತ್ರಿಭುಜದ ವಿಸ್ತೀರ್ಣವನ್ನು ನಾವು ಸೂತ್ರ ಹಾಕಿ ಕಂಡುಹಿಡಿಬೋದು. ಈಗ ಇಲ್ಲಿ ಅವರು ಏನು ಹೇಳಾರ, ಈ ಮೂರು ಬಿಂದುಗಳು ಸರಳ ರೇಖಾಗತ ಆಗಿದ್ದಾವೆ ಅಂದರೆ ಒಂದೇ ಸ್ಟ್ರೈಟ್ ಲೈನಲ್ಲಿ ಇದ್ದಾವೆ, ಹಾಗಾದರೆ ಇಲ್ಲಿ ತ್ರಿಭುಜನೇ ಉಂಟಾಗಿಲ್ಲ. ತ್ರಿಭುಜನೇ ಉಂಟಾಗಿಲ್ಲ ಅಂದರೆ ತ್ರಿಭುಜದ ವಿಸ್ತೀರ್ಣ ಎಷ್ಟಾಗಿರುತ್ತೆ, ಸೊನ್ನೆ ಆಗಿರ್ತದೆ. ತ್ರಿಭುಜದ ವಿಸ್ತೀರ್ಣ ಸೊನ್ನೆಗೆ ಸಮ ಆಗಿರುತ್ತೆ. ಇದನ್ನು ನಾವು ಉಪಯೋಗ ಮಾಡ್ಕೋಬೇಕಾಗ್ತದೆ ಇಲ್ಲಿ. ಅಂದರೆ ತ್ರಿಭುಜದ ವಿಸ್ತೀರ್ಣದ ಸೂತ್ರವನ್ನು ಉಪಯೋಗಿಸಿ ಅಲ್ಲಿ ವಿಸ್ತೀರ್ಣದ ಬೆಲೆಯನ್ನು ಸೊನ್ನೆ ಹಾಕ್ಕೊಂಡು ಕೆ ಬೆಲೆಯನ್ನು ಕಂಡುಹಿಡಿಬೇಕಾಗ್ತದೆ. ಹಾಗಾದರೆ ಈ ಲೆಕ್ಕದಲ್ಲಿ ಕೂಡ ನಾವು ಬಳಸಬೇಕಾಗಿರೋ ಸೂತ್ರ ಯಾವುದು, ತ್ರಿಭುಜದ ವಿಸ್ತೀರ್ಣದ ಸೂತ್ರ. ಆದರೆ ವಿಸ್ತೀರ್ಣದ ಬೆಲೆಯನ್ನು ಸೊನ್ನೆ ಹಾಕ್ಕೋಬೇಕು, ಯಾಕಂದರೆ ಮೂರು ಬಿಂದುಗಳು ಸರಳ ರೇಖಾಗತವಾಗಿರೋದ್ರಿಂದ ತ್ರಿಭುಜನೇ ಉಂಟಾಗಿರುವುದಿಲ್ಲ, ಹಾಗಾಗಿ ವಿಸ್ತೀರ್ಣನೇ ಇರೋದಿಲ್ಲ, ಹಾಗಾಗಿ ವಿಸ್ತೀರ್ಣ ಸೊನ್ನೆ ಹಾಕ್ಕೋಬೇಕು. ಈಗ ಮೊದಲಿಗೆ ಸೂತ್ರವನ್ನು ಬರ್ಕೊಳ್ಳೋಣ. ತ್ರಿಭುಜದ ವಿಸ್ತೀರ್ಣ
ಈಕ್ವಲ್ ಟು ಅರ್ಧ ಇಂಟು. ನೋಡಿರಿ, ಈ ಸೂತ್ರವನ್ನು ಸುಲಭವಾಗಿ ಹೇಗೆ ಬರೆಯಬಹುದು ಅಂತ ಹೇಳಿದ್ದೀನಲ್ಲ ನಿಮಗೆ ಹಿಂದಿನ ವಿಡಿಯೋದಲ್ಲಿ. ಈ ಚಕ್ರವನ್ನು ಅಂದರೆ ಒಂದರಿಂದ ಎರಡು, ಎರಡರಿಂದ ಮೂರು, ಮೂರರಿಂದ ಒಂದು. ಈ ಚಕ್ರವನ್ನು ನೆನಪಿಟ್ಕೊಂಡ್ರೆ ನಿಮಗೆ ಈ ಸೂತ್ರವನ್ನು ಸುಲಭವಾಗಿ ಬರೆಯಬಹುದು. ಈಗ ಮೊದಲನೇ ಪದ ಎಕ್ಸ್ ಒನ್ ತಗೊಳ್ಳೋಣ. ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ, ಅಂದರೆ ಎಕ್ಸ್ ಒನ್ ಇಂಟು ವೈ ಟು ಮೈನಸ್ ವೈ ತ್ರೀ ಮೊದಲನೇ ಪದ ಆಯಿತು. ನಂತರ ಎರಡನೇ ಪದ ಎಕ್ಸ್ ಟು ತಗೊಳ್ಳೋಣ, ಪ್ಲಸ್ ಬರೋದು. ಎರಡನೇ ಪದ ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್, ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್, ಇದು ಎರಡನೇ ಪದ ಆಯಿತು. ಮೂರನೇ ಪದ ಎಕ್ಸ್ ತ್ರೀ ತಗೊಳ್ಳೋಣ, ಪ್ಲಸ್ ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು. ಮತ್ತು ಎಕ್ಸ್ಗಳನ್ನು ತಗೋಬಾರ್ದು, ಬ್ರ್ಯಾಕೆಟ್ ಒಳಗಡೆ ವೈಗಳೇ ಇರ್ತಾವ, ಹೊರಗಡೆ ಮಾತ್ರ ಎಕ್ಸ್ ಇರುವ ಪದ. ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು, ಎಕ್ಸ್ ತ್ರೀ ಇಂಟು ವೈ ಒನ್ ಮೈನಸ್ ವೈ ಟು. ಈ ಥರ ಈ ಚಕ್ರವನ್ನು ನೆನಪಿಟ್ಕೊಂಡ್ರೆ ಈ ಸೂತ್ರ ಸುಲಭವಾಗಿ ಬರೀಬೋದು ನೀವು. ಈಗ ಇಲ್ಲಿ ಅವ್ರು ಕೊಟ್ಟಿರುವಂಥ ಮೂರು ಬಿಂದುಗಳೇನೇನಿದಾವ, ಮೊದಲನೇ ಬಿಂದು ಏಳು ಕಮ ಮೈನಸ್ ಎರಡು ಇದೆ, ಎರಡನೇ ಬಿಂದು ಐದು ಕಮ ಒಂದಿದೆ, ಮೂರನೇ ಬಿಂದು ಮೂರು ಕಮ ಕೆ ಇದೆ. ಈಗ ಇವುಗಳನ್ನು ಎಕ್ಸ್ ಒನ್ ವೈ ಒನ್, ಎಕ್ಸ್ ಟು ವೈ ಟು, ಎಕ್ಸ್ ತ್ರೀ ವೈ ತ್ರೀ ಅಂತ ಇಟ್ಕೊಳ್ಳೋಣ. ಮೊದಲನೇ ಬಿಂದು ಎಕ್ಸ್ ಒನ್ ವೈ ಒನ್, ಎರಡನೇದನ್ನು ಎಕ್ಸ್ ಟು ಇದು ವೈ ಒನ್, ಎಕ್ಸ್ ಟು ವೈ ಟು ಅಂತ ಇಟ್ಕೊಳ್ಳೋಣ. ಮೂರನೇ ಬಿಂದುವನ್ನು ಎಕ್ಸ್ ತ್ರೀ ವೈ ತ್ರೀ ಅಂತ ಇಟ್ಕೊಳ್ಳೋಣ. ಈಗ ಈ ಬೆಲೆಗಳನ್ನು ಈ ಸೂತ್ರದಲ್ಲಿ ಹಾಕ್ಕೊಳ್ಳೋಣ. ಈಗ ಇಲ್ಲಿ ಈ ಮೂರು ಬಿಂದುಗಳು ಸರಳ ರೇಖಾಗತವಾಗಿರೋದ್ರಿಂದ ವಿಸ್ತೀರ್ಣ ಎಷ್ಟು ಹಾಕ್ಕೋಬೇಕು, ವಿಸ್ತೀರ್ಣದ ಬೆಲೆ ಸೊನ್ನೆ ಅಲ್ಲ, ಹಾಗಾಗಿ ತ್ರಿಭುಜದ ವಿಸ್ತೀರ್ಣ ಇದ್ರ ಬೆಲೆ ಸೊನ್ನೆ ಹಾಕ್ಕೊಳ್ಳೋಣ. ಈಕ್ವಲ್ ಟು ಇದು ಅರ್ಧ ಇಂಟು ಎಕ್ಸ್ ಒನ್, ಎಕ್ಸ್ ಒನ್ ಎಷ್ಟಿದೆ ನೋಡಿ ಏಳು ಇದೆ ಅಲ್ಲ, ಏಳು ಇಂಟು ವೈ ಟು, ವೈ ಟು ಅಂದರೆ ಒಂದು ಮೈನಸ್ ವೈ ತ್ರೀ ಅಂದರೆ ಕೆ, ಈ ಪದ ಆಯಿತು. ನಂತರ ಪ್ಲಸ್ ಎಕ್ಸ್ ಟು, ಎಕ್ಸ್ ಟು ಅಂದರೆ ಐದಿದೆ, ಐದು ಇಂಟು ವೈ ತ್ರೀ ಅಂದರೆ ಕೆ ಮೈನಸ್ ವೈ ಒನ್ ಅಂದರೆ ಮೈನಸ್ ಎರಡು. ಇಲ್ಲಿ ಗಮನಿಸಬೇಕು, ಇಲ್ಲಿ ಮೈನಸ್ ಸೂತ್ರದಲ್ಲಿದೆ, ಮೈನಸ್ ಎರಡು ಬರೀಬೇಕಂದ್ರೆ ಮತ್ತು ಬ್ರ್ಯಾಕೆಟ್ ಹಾಕಿ ಮೈನಸ್ ಎರಡು ಬರೀಬೇಕು, ಇದಕ್ಕೆ ಬ್ರ್ಯಾಕೆಟ್ ಕ್ಲೋಸ್ ಮಾಡಬೇಕು. ಚೆನ್ನಾಗಿ ಗಮನಿಸಬೇಕು, ಈ ಪಾಠದಲ್ಲಿ ನೀವು ಸಂಖ್ಯೆಗಳನ್ನು ನಿರ್ದೇಶಾಂಕಗಳನ್ನು ಬರೀಬೇಕಾದ್ರೆ ಮೈನಸ್ಸು ಪ್ಲಸ್ ಚಿಹ್ನೆಗಳನ್ನು ಬಹಳ ಕೇರ್ಫುಲ್ಲಾಗಿ ಬರೀಬೇಕು. ಒಂದು ವೇಳೆ ಇಲ್ಲಿ ನೋಡಿರಿ, ಇಲ್ಲಿ ಎಕ್ಸ್ ಒಂದು ಉದಾಹರಣೆಗೆ ಎಕ್ಸ್ ಟು ಮೈನಸ್ ಎಕ್ಸ್ ಒನ್, ಎಕ್ಸ್ ಟು ಇಂಟು ವೈ ತ್ರೀ ಮೈನಸ್ ವೈ ಒನ್ ಅಂತಿದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ ತ್ರೀ ಪ್ಲಸ್ ಇದೆ, ಎಕ್ಸ್ ಟೂನ ಬೆಲೆ ಮೈನಸ್ ಇದೆ ಅಂತ ಇಟ್ಕೊಳ್ಳ್ರಿ. ಎಕ್ಸ್ ಟೂನ ಬೆಲೆ ಎಕ್ಸ್ ಟು ಅನ್ನೋದು ಮೈನಸ್ ಎರಡು ಇದೆ ಅಂತ ಇಟ್ಕೊಳ್ಳ್ರಿ. ಆಗ ಇಲ್ಲಿ ಪ್ಲಸ್ ಚಿಹ್ನೆ ಇರೋದ್ರಿಂದ ಬ್ರ್ಯಾಕೆಟ್ ಹಾಕಿ ಮೈನಸ್ ಎರಡು ಅಂತ ಬರೀಬೇಕು. ಅಂದರೆ ಚಿಹ್ನೆಯ ಪಕ್ಕದಲ್ಲಿ ಚಿಹ್ನೆ ಬಂದಾಗ ಬ್ರ್ಯಾಕೆಟ್ ಹಾಕ್ರಿ. ಈಗ ಇಲ್ಲಿ ಬ್ರ್ಯಾಕೆಟ್ ಇದೆ, ವೈ ತ್ರೀ ಅನ್ನೋದು ಮೈನಸ್ ಸಂಖ್ಯೆ ಅಂತ ಇಟ್ಕೊಳ್ರಿ. ವೈ ತ್ರೀ ಅನ್ನೋದು ಮೈನಸ್ ಮೂರು ಇದೆ ಅಂತ ಇಟ್ಕೊಳ್ರಿ. ಈಗ ನಾವಿಲ್ಲಿ ಬ್ರ್ಯಾಕೆಟ್ ಪಕ್ಕದಲ್ಲಿ ಬರೀತಿದ್ದೀವಿ ಆದ ಕಾರಣ ಮತ್ತೊಂದು ಬ್ರ್ಯಾಕೆಟ್ ಹಾಕುವ ಅವಶ್ಯಕತೆ ಇರೋದಿಲ್ಲ, ನೇರವಾಗಿಯೇ ಬರೀಬೋದು. ನಂತರ ಮೈನಸ್ ವೈ ಒನ್ ಅನ್ನೋದು ಮೈನಸ್ಸಲ್ಲಿದೆ ಅಂತ ಇಟ್ಕೊಳ್ರಿ. ವೈ ಒನ್ ಅನ್ನೋದು ಮೈನಸ್ ನಾಲ್ಕಿದೆ ಅಂತ ಇಟ್ಕೊಳ್ರಿ. ಆಗ ಮೈನಸ್ ಪಕ್ಕದಲ್ಲಿ ಮೈನಸ್ ಅಂದರೆ ಚಿಹ್ನೆಯ ಪಕ್ಕದಲ್ಲಿ ಚಿಹ್ನೆ ಬರೆದ್ರೆ ಬ್ರ್ಯಾಕೆಟ್ ಹಾಕಿ ಬರೀಬೇಕು. ಈ ಥರ ಇದನ್ನು ಬರೀಬೇಕಾದ್ರೆ ನೀವು ಕೇರ್ಫುಲ್ಲಾಗಿ ಬರೀಬೇಕು. ಅಂದರೆ ಈ ನಿರ್ದೇಶಾಂಕ ರೇಖಾಗಣಿತ ಪಾಠದಲ್ಲಿ ನಿರ್ದೇಶಾಂಕಗಳನ್ನು ಬರೀಬೇಕಾದ್ರೆ ಮೈನಸ್ ಚಿಹ್ನೆಯಲ್ಲಿ ಬಂದಾಗ ಸ್ವಲ್ಪ ಹುಷಾರಾಗಿ ಬರೆದ್ರೆ ಲೆಕ್ಕ ಉತ್ತರ ಕರೆಕ್ಟ್ ಬರ್ತದೆ. ಅಥವಾ ನೀವೇನಾದರೂ ಇಲ್ಲಿ ಸ್ವಲ್ಪ ತಪ್ಪು ಮಾಡಿದರೂ ಕೂಡ ಉತ್ತರ ತಪ್ಪಾಗಿ ಬರುವಂಥ ಚಾನ್ಸ್ ಇರುತ್ತೆ. ಹಾಗಾಗಿ ಬರೀಬೇಕಾದ್ರೇ ಸ್ವಲ್ಪ ನೋಡಿಕೊಂಡು ನಿಧಾನವಾಗಿ ಬರ್ಕೋಬೇಕು. ಈಗ ಇಲ್ಲಿ ನಮಗೆ ವೈ ತ್ರೀ ಅಂದರೆ ಕೆ ಬರೆದಿದ್ದೀವಿ, ಮೈನಸ್ ಬರೆದಿದ್ದೀವಿ, ವೈ ಒನ್ ಅಂದರೆ ಮೈನಸ್ ಎರಡು ಇದೆಯಲ್ಲ, ಹಾಗಾಗಿ ಮೈನಸ್ ಪಕ್ಕದಲ್ಲಿ ನಾವು ಮತ್ತೊಂದು ಚಿಹ್ನೆ ಬರೀಲಿಕ್ಕೆ ಬರಲ್ಲ, ಬ್ರ್ಯಾಕೆಟ್ ಹಾಕಿ ಬರ್ಕೋಬೇಕು. ಹಾಗಾಗಿ ಇದಿಷ್ಟ ಆಯಿತು. ಪ್ಲಸ್ ಎಕ್ಸ್ ತ್ರೀ ಅಂದರೆ ಮೂರು ಇಂಟು ವೈ ಒನ್ ಅಂದರೆ ಏಳು, ಮೈನಸ್ ಎರಡು ಇದೆ ನೋಡಿರಿ. ಇಲ್ಲಿ ಬ್ರ್ಯಾಕೆಟ್ ಪಕ್ಕದಲ್ಲಿ ಮೈನಸ್ ಬರೀತಿದ್ದೀವಲ್ಲ, ಮತ್ತೊಂದು ಬ್ರ್ಯಾಕೆಟ್ ಹಾಕುವ ಅವಶ್ಯಕತೆ ಇಲ್ಲ. ನಂತರ ಮೈನಸ್ ವೈ ತ್ರೀ, ವೈ ಟು ಅಂದರೆ ಒಂದಿದೆ, ಒಂದು ಬ್ರ್ಯಾಕೆಟ್ ಕ್ಲೋಸ್. ಈಗ ಬಿಗ್ ಬ್ರ್ಯಾಕೆಟ್ ಕ್ಲೋಸ್. ನಾವು ಯಾವಾಗ ಬ್ರ್ಯಾಕೆಟ್ ಹಾಕಬೇಕಂದ್ರೆ ಚಿಹ್ನೆಯ ಪಕ್ಕದಲ್ಲಿ ಚಿಹ್ನೆ ಬಂದಾಗ ಬ್ರ್ಯಾಕೆಟ್ ಹಾಕಿ ಬರ್ಕೋಬೇಕು. ಈಗ ಇಲ್ಲೇನು ಮಾಡೋಣ, ಇದಿಷ್ಟು ಏಕಪದ ಆಗಿರೋದ್ರಿಂದ ಈ ಎರಡನ್ನು ಎಡಭಾಗಕ್ಕೆ ತಗೊಂಡೋದ್ರೆ ಅದು ಅಂಶಕ್ಕೆ ಹೋಗುತ್ತೆ. ಎರಡಾ ಸೊನ್ನೆಲೆ ಸೊನ್ನೆ ಆಯಿತು ಅಂದರೆ ನಾವೇನು ಮಾಡೋಣ, ಎರಡನ್ನು ಎಡಭಾಗಕ್ಕೆ ಕಳಿಸಿ ಎರಡಾ ಸೊನ್ನೆಲೆ ಸೊನ್ನೆ ಅಂತ ಬರ್ಕೊಳ್ಳೋಣ. ಸೊನ್ನೆ ಈಕ್ವಲ್ ಟು, ಈಗ ಇಲ್ಲಿ ನೋಡಿರಿ
ಒಂದರಿಂದ ಇದಿಷ್ಟನ್ನು ಗುಣಿಸಿದಾಗ ಬ್ರಾಕೆಟ್ ಹೋಗುತ್ತಲ್ಲ, ಆಗ ಒಳಗಡೆ ಇರೋದನ್ನಷ್ಟೇ ನಾವು ಬರ್ಕೋಬಹುದು. ಒಳಗಡೆ ಇರೋದೇನು, ಏಳು ಇಂಟು ಒಂದು ಮೈನಸ್ ಕೆ, ನಂತರ ಪ್ಲಸ್ ಐದು ಇಂಟು ಇದು ಕೆ, ಇಲ್ಲಿ ಗುಣಿಸೋಣ, ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡಾಯಿತು, ನಂತರ ಪ್ಲಸ್ ಮೂರು ಇಂಟು ಇವೆರಡನ್ನು ಕೂಡಿಸ್ಬೇಕಾಗ್ತದೆ, ಯಾಕಂದರೆ ಸೇಮ್ ಚಿಹ್ನೆ ಇದೆ ಅಲ್ಲ, ಕೂಡಿದಾಗ ಮೈನಸ್ ಮೂರು ಬರುತ್ತೆ, ಯಾಕಂದರೆ ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದರಿಂದ ಮೈನಸ್ ಮೂರು. ಈಗ ಇಲ್ಲಿ ಈ ಬ್ರಾಕೆಟ್ ಒಳಗಡೆ ವಿಜಾತಿ ಪದಗಳಾಗಿರೋದ್ರಿಂದ ಇವೆರಡನ್ನು ನಾವು ಇವೆರಡನ್ನೂ ಕೊಡಕ್ಕೆ ಬರಲ್ಲ, ಇವೆರಡನ್ನೂ ಕಳಿಯಕ್ಕೆ ಬರಲ್ಲ, ಹಾಗಾಗಿ ಇಲ್ಲಿ ಬ್ರಾಕೆಟ್ ಬಿಡಿಸಿ ಗುಣಿಸ್ಕೊಳ್ಳೋಣ. ಝೀರೋ ಈಕ್ವಲ್ ಟು ಏಳ ಒಂದಲೇ ಏಳು ಮೈನಸ್ ಏಳು ಇಂಟು ಕೆ ಏಳು ಕೆ, ನಂತರ ಪ್ಲಸ್ ಐದು ಇಂಟು ಕೆ ಐದು ಕೆ, ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಐದೆರಡಲೇ ಹತ್ತು, ಈಗ ಪ್ಲಸ್ ಇಂಟು ಮೈನಸ್ ಮೈನಸ್ ಮೂರ ಮೂರಲೇ ಒಂಬತ್ತು. ಈಗ ಇಲ್ಲಿ ನೋಡಿರಿ, ಈ ಮೈನಸ್ ಏಳು ಮತ್ತು ಪ್ಲಸ್ ಐದು ಇವೆರಡು ಸಜಾತಿ ಪದಗಳು, ಮೈನಸ್ಸು ಪ್ಲಸ್ ಇರೋದರಿಂದ ಕಳೀಬೇಕು. ಏಳು ಕೆಗಳಲ್ಲಿ ಐದು ಕೆ ಕಳೆದ್ರೆ ಎರಡು ಕೆ ಉಳಿಯುತ್ತೆ, ದೊಡ್ಡ ಸಂಖ್ಯೆಗೆ ಮೈನಸ್ ಇರೋದರಿಂದ ಮೈನಸ್ ಬರುತ್ತೆ, ಅಂದರೆ ಝೀರೋ ಈಕ್ವಲ್ ಟು ಇವೆರಡನ್ನ ಕಳೆದಾಗ ಮೈನಸ್ ಎರಡು ಕೆ ಆಯಿತು. ಈಗ ಇವು ಮೂರು ಕೂಡ ಸಜಾತಿ, ಅಂದರೆ ಈ ಮೂರು ಸಂಖ್ಯೆಗಳು ನೋಡಿರಿ, ಮೊದಲಿಗೆ ಏಳು ಮತ್ತು ಪ್ಲಸ್ ಹತ್ತು, ಪ್ಲಸ್ ಚಿಹ್ನೆ ಸೇಮ್ ಚಿಹ್ನೆ ಇರೋದರಿಂದ ಇವೆರಡನ್ನು ಕೂಡಿಸ್ತೀವಿ, ಕೂಡಿದಾಗ ಪ್ಲಸ್ ಹದಿನೇಳು ಬರುತ್ತೆ, ನಂತರ ಇದಕ್ಕೆ ಮೈನಸ್ ಒಂಬತ್ತನ್ನು ಸೇರಿಸ್ಬೇಕು. ನೋಡಿರಿ, ಪ್ಲಸ್ಸು ಮೈನಸ್ ಇದ್ದಾಗ ಕಳೀಬೇಕು, ಹದಿನೇಳರಲ್ಲಿ ಒಂಬತ್ತು ಕಳೆದ್ರೆ ಎಂಟು, ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದರಿಂದ ಪ್ಲಸ್ ಎಂಟು, ಅಂದರೆ ಇವು ಮೂರು ಎಷ್ಟಾಯಿತು, ಪ್ಲಸ್ ಎಂಟಾಯಿತು. ಈಗೇನು ಮಾಡೋಣ, ಎಂಟನ್ನು ಎಡಭಾಗಕ್ಕೆ ಅಥವಾ ಎರಡು ಕೆಯನ್ನು ಎಡಭಾಗಕ್ಕೆ ತಗೊಂಡೋಗೋಣ, ಆಗ ಮೈನಸ್ ಎರಡು ಕೆ ಇದ್ದಿತ್ತು ಪ್ಲಸ್ ಎರಡು ಕೆ ಆಗುತ್ತೆ, ಈಕ್ವಲ್ ಟು ಇಲ್ಲೇನು ಉಳಿಯಿತು, ಎಂಟು ಉಳಿಯಿತು. ಈಗ ಕೆ ಹಾಗೆ ಇಟ್ಕೊಂಡು ಈ ಎರಡನ್ನು ಬಲಭಾಗಕ್ಕೆ ಕಳಿಸೋಣ. ನೋಡಿರಿ, ಇಲ್ಲಿ ಇದು ಏಕಪದ ಆಗಿರೋದ್ರಿಂದ ಎರಡು ಬಲಭಾಗಕ್ಕೆ ಬಂದರೆ ಅದು ಛೇದಕ್ಕೆ ಬರ್ತದೆ. ನೋಡಿರಿ, ಇಲ್ಲಿ ದ್ವಿಪದಗಳಿದ್ವು, ಹಾಗಾಗಿ ಎರಡು ಕೆಯನ್ನು ಎಡಭಾಗಕ್ಕೆ ತಗೊಂಡು ಹೋದರೆ ಚಿಹ್ನೆ ಬದಲಾಯಿತಷ್ಟೆ, ಆದರೆ ಇದು ಏಕಪದ ಇದೆ, ಹಾಗಾಗಿ ಅಂಶದಲ್ಲಿರೋದು ಛೇದಕ್ಕೆ ಬರ್ತದೆ. ಹಾಗಾಗಿ ಕೆ ಈಕ್ವಲ್ ಟು ಎಂಟು ಬೈ ಎರಡು, ಎರಡ ಒಂದಲೇ ಎರಡು, ಎರಡು ನಾಲ್ಕಲೇ ಎಂಟು. ಹಾಗಾದರೆ ಕೆ ಬೆಲೆ ಎಷ್ಟು ಬಂತು, ಕೆ ಈಕ್ವಲ್ ಟು ನಾಲ್ಕು. ಈ ಥರ ನಾವು ಈ ಲೆಕ್ಕದಲ್ಲಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬಳಸಿ ಕೆ ಬೆಲೆಯನ್ನು ಕಂಡುಹಿಡಿಯಬಹುದು. ಈಗ ಈ ಇಪ್ಪತ್ತೇಳನೇ ಪ್ರಶ್ನೆ ಇದೆಯಲ್ಲ, ಇದರಲ್ಲಿ ಆಯ್ಕೆಯನ್ನು ಕೊಟ್ಟಿದ್ದಾರೆ, ಇದು ಮೊದಲನೇ ಆಯ್ಕೆಯ ಪ್ರಶ್ನೆ ಆಯಿತು. ಈಗ ಎರಡನೇ ಆಯ್ಕೆಯ ಪ್ರಶ್ನೆ ಏನಿದೆ ಅನ್ನೋದನ್ನು ನೋಡೋಣ. ಇಪ್ಪತ್ತೇಳನೇ ಪ್ರಶ್ನೆಯಲ್ಲಿ ಎರಡನೇ ಆಯ್ಕೆಯ ಪ್ರಶ್ನೆ, ಎರಡನೇ ಆಯ್ಕೆಯ ಪ್ರಶ್ನೆ, ನಾಲ್ಕು ಕಮ ಮೈನಸ್ ಮೂರು ಮತ್ತು ಎಂಟು ಕಮ ಐದು ಬಿಂದುಗಳನ್ನು ಸೇರಿಸುವ ರೇಖಾಖಂಡವನ್ನು ಆಂತರಿಕವಾಗಿ ಮೂರು ಇಷ್ಟು ಒಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ನೋಡಿರಿ, ಇಲ್ಲಿ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ ಅಂದರೆ ಯಾವ ಸೂತ್ರ ಬಳಸ್ಕೋಬೇಕು ನಾವು, ಭಾಗ ಪ್ರಮಾಣ ಸೂತ್ರ ಅಥವಾ ಮಧ್ಯಬಿಂದು ಸೂತ್ರ. ಯಾವಾಗಲೂ ನಿರ್ದೇಶಾಂಕಗಳು ಅಂದಾಗ ಭಾಗ ಪ್ರಮಾಣ ಇಲ್ಲ ಮಧ್ಯಬಿಂದು ಸೂತ್ರ. ದೂರ ಕಂಡುಹಿಡಿಯಿರಿ ಅಂದಾಗ ದೂರ ಸೂತ್ರವನ್ನು ಬಳಸ್ಕೋಬೇಕು. ಈಗ ಇಲ್ಲಿ ಭಾಗ ಪ್ರಮಾಣ ಸೂತ್ರ ಬಳಸಬೇಕಾ ಮಧ್ಯಬಿಂದು ಸೂತ್ರ ಬಳಸಬೇಕಾ ಅನ್ನೋದನ್ನು ಈ ಅನುಪಾತ ನೋಡ್ಕೋಬೇಕು. ಅವರು ಮಧ್ಯಬಿಂದು ಅಂತ ಕೇಳಿದರೆ ಮಧ್ಯಬಿಂದುವಿನ ಸೂತ್ರ ಬಳಸ್ಕೋಬೇಕು. ಅನುಪಾತವನ್ನು ಕೊಟ್ಟಾಗ ಈ ಅನುಪಾತ ಅಂದರೆ ಎಂ ಒನ್ ಇಷ್ಟು ಎಂ ಎಂ ಟು ಅನುಪಾತದಲ್ಲಿರುವಂತಹ ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೋಬೇಕು. ಅವ್ರ ಮಧ್ಯಬಿಂದುವಿನ ನಿರ್ದೇಶಾಂಕ ಅಂದರೆ ಮಧ್ಯಬಿಂದು ಸೂತ್ರ ಬಳಸಿ ಮಾಡ್ಕೋಬೇಕು. ಅನುಪಾತ ಕೊಟ್ಟು ನಿರ್ದೇಶಾಂಕಗಳು ಕಂಡುಹಿಡಿಯಿರಿ ಅಂದರೆ ಈ ಎಂ ಒನ್ ಇಷ್ಟು ಎಂ ಟು ಅನುಪಾತ ಇರುವ ಭಾಗ ಪ್ರಮಾಣ ಸೂತ್ರವನ್ನು ಬಳಸ್ಕೋಬೇಕು. ಹಾಗಾದರೆ ಈ ಲೆಕ್ಕದಲ್ಲಿ ನಾವು ಬಳಸಬೇಕಾಗಿರುವ ಸೂತ್ರ ಭಾಗ ಪ್ರಮಾಣ ಸೂತ್ರ. ಮೊದಲಿಗೆ ಸೂತ್ರವನ್ನು ಬಳಸ್ಕೊಳ್ಳೋಣ. ಬಿ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಎಂ ಒನ್ ಎಕ್ಸ್ ಟು ಪ್ಲಸ್ ಎಂ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಂ ಒನ್ ಪ್ಲಸ್ ಎಂ ಟು. ಇದು ಎಕ್ಸ್ ನಿರ್ದೇಶಾಂಕ ಕಮ ವೈ ನಿರ್ದೇಶಾಂಕ, ಎಂ ಒನ್ ವೈ ಟು ಪ್ಲಸ್ ಎಂ ಟು ವೈ ಒನ್ ಬೈ ಎಂ ಒನ್ ಪ್ಲಸ್ ಎಂ ಟು, ಇದು ವೈ ನಿರ್ದೇಶಾಂಕ. ಈಗ ಬೆಲೆಗಳನ್ನು ಹಾಕ್ಕೊಳ್ಳೋಣ. ಮೊದಲನೇ ಬಿಂದು ಏನು ಕೊಟ್ಟರೆ ನೋಡಿರಿ, ನಾಲ್ಕು ಕಮ ಮೈನಸ್ ಮೂರು ಇದು ಒಂದು ಬಿಂದು, ಎಂಟು ಕಮ ಐದು ಇದು ಒಂದು ಬಿಂದು, ಅನುಪಾತ ಏನು ಕೊಟ್ಟರ ಮೂರು ಇಷ್ಟು ಒಂದು. ಈಗ ಇಲ್ಲೇನು ಮಾಡೋಣ, ಇದನ್ನು ಎಕ್ಸ್ ಒನ್ ವೈ ಒನ್ ಅಂತಿಟ್ಕೊಳ್ಳೋಣ, ಇದು ಎಕ್ಸ್ ಟು ವೈ ಟು, ಇನ್ನು ಅನುಪಾತವನ್ನೇನಂತಿಟ್ಕೊಳ್ಳೋಣ ಎಂ ಒನ್ ಇಷ್ಟು
m2 ಇದು m1 ಇದು m2 ಈಗ ಈ ಬೆಲೆಗಳನ್ನು ಸೂತ್ರದಲ್ಲಿ ಹಾಕೋಣ p ಆಫ್ x, y ಈಕ್ವಲ್ ಟು ಬ್ರಾಕೆಟ್ ಓಪನ್ ಇದು m1 m1 ಎಷ್ಟಿದೆ ನೋಡಿರಿ 3 ಇಂಟು x2 x2 ಅಂದರೆ 8 ಇಲ್ಲಿ ಕೂಡ ಮೈನಸ್ ಚಿಹ್ನೆಯಲ್ಲಿ ಬಂದಾಗ ಬ್ರಾಕೆಟ್ ಪಕ್ಕದಲ್ಲಿ ಬ್ರಾಕೆಟ್ ಹಾಕೋ ಮತ್ತೆ ಬ್ರಾಕೆಟ್ ಹಾಕಿ ಬರೆಯೋ ಅವಶ್ಯಕತೆ ಇಲ್ಲ ಅಲ್ಲಿ ಪ್ಲಸ್ ಇದ್ದರೂ ಕೂಡ ಡೈರೆಕ್ಟಾಗಿ ಬರೀರಿ ಮೈನಸ್ 8 ಅಂತಿದ್ರು ಕೂಡ ನೈ ಡೈರೆಕ್ಟಾಗಿ ಮೈನಸ್ 8 ಅಂತ ಬರೀಬೋದು ನಂತರ ಪ್ಲಸ್ ಎಮ್ ಟು ಅಂದರೆ 1 ಎಕ್ಸ್ ಒನ್ ಅಂದರೆ ಎಷ್ಟು 4 ಇದೆ ಇಂಟು 4 ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ 3 ಪ್ಲಸ್ 1 3 ಪ್ಲಸ್ 1 ಕಮ ಇದು ಎಕ್ಸ್ ನಿರ್ದೇಶಾಂಕ ಆಯಿತು ಈಗ ವೈ ನಿರ್ದೇಶಾಂಕ ಎಮ್ ಒನ್ ಅಂದರೆ 3 ಇಂಟು ವೈ ಟು ಅಂದರೆ 5 ಪ್ಲಸ್ ಎಮ್ ಟು ಅಂದರೆ 1 ಇಂಟು ವೈ ಒನ್ ಅಂದರೆ ಮೈನಸ್ 3 ನೋಡಿರಿ ಮೈನಸ್ 3 ಇದೆ ಅಲ್ಲ ಹಾಗಾಗಿ ಮೈನಸ್ 3 ಬರೀಬೇಕು ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಅಂದರೆ 3 ಪ್ಲಸ್ 1 ಇದು ವೈ ನಿರ್ದೇಶಾಂಕ ಈಗ ಲೆಕ್ಕಾಚಾರ ಮಾಡೋಣ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಇದು 3 × 8 24 ಪ್ಲಸ್ 1 × 4 4 ಬೈ 3 1 ಕೂಡಿದರೆ 4 ಆಯಿತು ಕಮ ಇಲ್ಲಿ 3 × 5 15 ಪ್ಲಸ್ ಇಂಟು ಮೈನಸ್ ಮೈನಸ್ 3 × 1 3 ಬೈ 3 ಪ್ಲಸ್ 1 4 ಈಗ ಇಲ್ಲಿ ನೋಡಿರಿ 24 ಪ್ಲಸ್ 4 ಕೂಡಿದಾಗ 28 ಆಗುತ್ತೆ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು 28 ಬೈ 4 ಕಮ ಇವೆರಡನ್ನ ಕಳಿಬೇಕಾಗ್ತದೆ ನೋಡಿರಿ ಇಲ್ಲಿ ಮೈನಸ್ 1 ಬರ್ದೀನಿ ಇದು ಪ್ಲಸ್ ಇಂಟು ಮೈನಸ್ ಮೈನಸ್ ಆಗುತ್ತೆ 1 × 3 3 ಬರ್ತದೆ ಇದು 3 ಆಗಬೇಕು ಈಗ 15 3 ಕಳೆದಾಗ 12 ಬಂತು ಪ್ಲಸ್ 12 ದೊಡ್ಡ ಸಂಖ್ಯೆಗೆ ಪ್ಲಸ್ ಇರೋದ್ರಿಂದ ಪ್ಲಸ್ 12 ಡಿವೈಡೆಡ್ ಬೈ 4 ಈಗ ಇವುಗಳನ್ನು ಭಾಗಿಸ್ಕೊಳ್ಳೋಣ 4 × 1 = 4 4 × 7 = 28 ಅದೇ ಥರ ಇವು ಕೂಡ ಭಾಗ ಆಗ್ತದೆ 4 × 1 = 4 4 × 3 = 12 ಭಾಗ ಆದರೆ ಭಾಗಿಸಿ ಇಟ್ಕೋಬೇಕು ಭಾಗ ಆಗಿಲ್ಲ ಅಂದರೆ ನೀವು ಅಲ್ಲಿಗೆ ಸ್ಟಾಪ್ ಮಾಡಿ ಉತ್ತರವನ್ನು ಬರೀಬಹುದು ಈಗ ಪಿ ಆಫ್ ಎಕ್ಸ್ ವೈ ಈಕ್ವಲ್ ಟು ಇಲ್ಲಿ ಭಾಗ ಆಗ್ತಿದ್ದವಾದ ಕಾರಣ ಮೊದಲನೇ ಬಿಂದು ಏನು ಬರಲ್ಲ ಎಕ್ಸ್ ನಿರ್ದೇಶಾಂಕ 7 ಬಂದಿದೆ ವೈ ನಿರ್ದೇಶಾಂಕ 3 ಬಂದಿದೆ ಈ ಥರ ನಾವು ಅವರು ಕೇಳಿರುವಂತಹ ಬಿಂದುವಿನ ನಿರ್ದೇಶಾಂಕಗಳನ್ನು ಭಾಗ ಪ್ರಮಾಣ ಸೂತ್ರ ಬಳಸಿ ಕಂಡುಹಿಡಿಬೋದು ಅಂದರೆ ಇಲ್ಲಿ ಗಮನಿಸ್ರಿ ನಾವು ದೂರ ಸೂತ್ರ ಬಳಸಿನೂ ಲೆಕ್ಕ ಮಾಡಿದ್ದೀವಿ ತ್ರಿಭುಜದ ವಿಸ್ತೀರ್ಣದ ಸೂತ್ರ ಬಳಸಿನೂ ಲೆಕ್ಕ ಮಾಡಿದ್ವಿ ಭಾಗ ಪ್ರಮಾಣ ಸೂತ್ರ ಬಳಸಿನೂ ಲೆಕ್ಕ ಮಾಡಿದ್ದೀವಿ ಒಂದು ಅಂಕದಲ್ಲಿ ಮಧ್ಯಬಿಂದು ಸೂತ್ರ ಕೇಳಿದಾರ ಹಾಗಾಗಿ ಈ 5 ಸೂತ್ರಗಳು ಬಹಳ ಇಂಪಾರ್ಟೆಂಟ್ 5 ಸೂತ್ರಗಳನ್ನು ಕಲ್ತ್ಕೊಳ್ಳ್ರಿ ಇನ್ನು ಇಂತಹ ಪ್ರಶ್ನೆಗಳಿಗೆ ಸಂಬಂಧಿಸಿದ ವಿಡಿಯೋದ ಲಿಂಕ್ಗಳನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ನೀವು ಬೇಕಾದ್ರೆ ಅವುಗಳನ್ನು ನೋಡಿ ಕೂಡ ಪ್ರಾಕ್ಟೀಸ್ ಮಾಡ್ಕೋಬಹುದು